பண்றா. ಗುಡ್ ಮಾರ್ನಿಂಗ್. ಇವತ್ತು ವೆರಿ ಸ್ಪೆಷಲ್ ಡೇ, ಸಂಡೇ. ಕ್ಲೈಮೇಟ್ ಚೆನ್ನಾಗಿದೆ, ಬಟ್ ಎಲ್ಲಿ ಹೋಗೋದು, ಕ್ರಿಕೆಟ್ ಆಡೋದ ಇಲ್ಲ ಎಲ್ಲಾನ ಹೋಗೋಣ ಅಂತ ಕನ್ಫ್ಯೂಸ್ನಲ್ಲಿ ನಮ್ಮ ಕುಮಾರ ಇಲ್ಲ ಇವತ್ತೆಲ್ಲನ ಓಡ್ ಬರೋಣ ಅಂತ ಬಂದ. ಅನ್ಫಾರ್ಚುನೇಟ್ಲಿ ನಮ್ಮ ಬಳ್ಳಾರಿ ಅಲಿಯಾಸ್ ದುಷ್ಯಂತ ಇವರು ವೆರಿ ಎಕ್ಸೈಟೆಡ್ ಅಲ್ಲಿ ಆಗಿದ್ದಾರೆ, ಮನೇಲಿ ಬೇರೆ ಹೇಳ್ಬಿಟ್ಟಿದ್ದಾರೆ ಇವತ್ತೆಲ್ಲನ ಹೋಗಲೇಬೇಕು ಬಾ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇವರಿಬ್ಬರು ಬಂದಿದ್ದಾರೆ ಇವತ್ತು, ಒಳ್ಳೆ ಸೂಪರ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಅಲ್ಲಿ ಹೋಗ್ತಾ ಇರೋದು, ಎಕ್ಸೈಟ್ ಆಗಿದ್ದು ನಾನು. ಮತ್ತು ಆಫ್ ರೋಡ್ ಬೇರೆ ಇರುತ್ತೆ ಅರ್ಧ, ತುಂಬ ಚೆನ್ನಾಗಿರುತ್ತೆ ಜರ್ನಿ. ಇದೆಲ್ಲ ಎಲ್ಲಿ ಎಷ್ಟು ದೂರ ಆಗುತ್ತೆ, ಏನೇನು ಕತೆ ಏನೇನು ಕೇಳೋಣ, ಹೋಗ್ತಾ ಎಲ್ಲ ಹೇಳ್ತಾ ಹೋಗ್ತೀನಿ. ಬಟ್ ಇವತ್ತು ಒಂದು ಚೇಂಜಸ್, ಕಾರಲ್ಲಿ ಹೋಗ್ತಿಲ್ಲ, ಬೈಕಲ್ಲಿ ಹೋಗ್ತಾ ಇದ್ವಿ. ಬಿಕಾಸ್ ಆ ಪ್ಲೇಸ್ ಕಾರಲ್ಲಿ ರೀಚ್ ಮಾಡೋದಕ್ಕಾಗಲ್ಲ, ಆಫ್ ರೋಡಲ್ಲಿ ಬೈಕೇ ಬೆಸ್ಟು ಅಂತ ಹೇಳಿ ಬೆಸ್ಟ್ನ ಚೂಸ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಬನ್ರ. ಸೊ ಫೈನಲಿ ಸೊ ಬಂದ್ವಿ, ಒಂದ್ ಕಡೆ ಫೈನಲ್ ಕೂಡ ಕಟ್ಬಿಟ್ಟು ಬಂದಿದ್ದೀವಿ. ಈಗ ಹೋಟೆಲ್ ಎಲ್ಲಪ್ಪ ಊಟ ಹೆಂಗಿದ್ರಪ್ಪ? ಸೂಪರ್. ಏನ ತಿಂದ ಕಬಾಬ್ ತಿಂದಿದ್ಯಲ್ಲ? ನವರಾತ್ರಿ ಪೂಜೆ ಮಾಡ್ತಿದ್ದಾರೆ, ನಾವು ತಿಂತೀವಿ. ಇದನ್ನ ಕಟ್ ಮಾಡಲ್ಲ, ನಿಜವಾಗ್ಲು ಹಾಕ್ಬಿಡ್ತೀನಿ, ಎಡಿಟ್ ಮಾಡಲ್ಲ, ಇದನ್ನ ಹಾಕ್ತೀನಿ. ಏನು ಇಷ್ಟರಿಯಾ ಯಪ್ಪ? ಸೊ ಊಟ ಆಯಿತು, ಬಿರಿಯಾನಿ ತಿಂದ್ವಿ, ಆಮೇಲೆ ಏನದು ಆಮ್ಲೆಟ್ ತಿಂದ್ವಿ, ಬರ್ಫಿ ಬೇರೆ ತಿಂದ್ವಿ. ಇದು ಬಂದು ಶೂಲಗಿರಿ ಆದಮೇಲೆ ಮುಂದೆ ಬನ್ನಿ, ರಾಯಕೋಟೆ ರೋಡ್ಗೆ ಟರ್ನಿಂಗ್ ಆಗುತ್ತೆ ಅದು. ಈ ರೋಡ್ ಹೆಸರೇ ರಾಯಕೋಟೆ ಮತ್ತು ಶೂಲಗಿರಿ ರೋಡು. ಈ ರೋಡಲ್ಲಿ ಇವಾಗ ಪ್ರಯಾಣ ಕಂಟಿನ್ಯೂ ಮಾಡೋಣ. ಒಂದೊಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಹೇಳಿದ್ದೀವಿ, ಆ ನೋಡೋಕೆ ಆಸೆ ಇದೆಯಾ? ಫುಲ್ ರೆಡ್ಡಿಶ್. ಇದು ಯಾವ ಹೆಸರು ನನಗಂತೂ ಗೊತ್ತಿಲ್ಲ, ಐ ಥಿಂಕ್ ವೆಲ್ವೆಟ್ ಆಗಿದೆ, ಸಖತ್ತಾಗಿದೆ ಗುರು. ಫುಲ್ ಇಲ್ಲೆಲ್ಲ ಫುಲ್ ತೋಟ ಫುಲ್ ಇದೇ ಬೆಳೆಸಿದ್ದಾರೆ, ಸಖತ್ತಾಗಿದೆ. ಬೈಕು ಕಾರಲ್ಲಿ ಅಂತ ಚಾನ್ಸಸ್ ಇಲ್ಲ, ತುಂಬ ಕಾರಿಂದ ಒಂದು ಆಲ್ಮೋಸ್ಟ್ ಕಾರ್ ನೀವು ಬಂದ್ರೂ ಕೂಡ ಒಂದಷ್ಟು ದೂರ ಪಾರ್ಕ್ ಮಾಡಿ ಒಂದು 2-3 kilometers ತುಂಬ ಕಷ್ಟ. ಸೊ ಬೆಸ್ಟು ಬೈಕ್ನ ಚೂಸ್ ಮಾಡಿ ಬೈಕಲ್ಲಿ ಬರಬಹುದು, ಬಂದ್ರೂ ಕೂಡ ಇಲ್ಲೆಲ್ಲ ಅಷ್ಟು ಇದಿಲ್ಲ. ಸೊ ರೋಡ್ ಇದೇ ರೋಡಲ್ಲಿ ನೀವು ಬರಬೇಕು. ಸೊ ಇಟ್ಸ್ ನಾಟ್ ಪಾಸಿಬಲ್, ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ. ಹಳ್ಳಿ ವೆದರ್ನ ಎಂಜಾಯ್ ಮಾಡಿಕೊಂಡು ಫುಲ್ಲು ಗ್ರೀನ್ನ ಎಂಜಾಯ್ ಮಾಡಿಕೊಂಡು ನೋಡಿ, ಗ್ರೀನ್ ತೆಂಗಿನ ಮರ ಇದೆಲ್ಲ ಎಂಜಾಯ್ ಮಾಡಿಕೊಂಡು ಈ ಥರ ಬರಬೇಕಾದ್ರೆ. ಸೊ ನೀವು ಕಾರನ್ನು ಬಿಟ್ಟು ಬೈಕನಪಳ್ಳಿನಲ್ಲಿ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಸಾಗ್ತಾ ಬಂದರೆ ಒಳ್ಳೆ ಗ್ರೀನ್ ಸೂಪರ್ ಆಗಿರುತ್ತೆ. ಇಬ್ಬರು
ಅಲ್ಲೇನೋ ಮಾಡ್ತಾರೆ, ರೆಡಿ ಆಗ್ತಿದ್ದಾರೆ ಮೀನು ಹಿಡಿಯೋದಕ್ಕೆಲ್ಲ ರೆಡಿ ಆಗ್ತಾ ಇದಾರೆ. ಇಲ್ಲ ಫಾಲ್ಸ್ ಸೌಂಡ್ ಎಲ್ಲ ಇಲ್ಲಿಂದ ಕೇಳಿದೆ, ಬಹುಶಃ ನೀರ ಅಷ್ಟು ಫೋರ್ಸ್ ಇಲ್ಲ ಅಂತ ಅನಿಸುತ್ತದೆ. ಹೋದ್ರೆ ಗೊತ್ತಾಗುತ್ತೆ, ಬಟ್ ಅಲ್ಲಿವರೆಗೂ ನನಗನ್ಸುತ್ತೆ ನೀರು ಚೆನ್ನಾಗಿದೆ ಅಂತ ಅನಿಸುತ್ತೆ. ಇಷ್ಟು ಚೆನ್ನಾಗಿ ಸೋಂಪಾಗಿ ಭತ್ತ ಬೆಳೆದಿರೋ ಸ್ಟೈಲ್ ನೋಡಿದ್ರೇ ಗೊತ್ತಾಗತ್ತೆ. ಸೊ ತುಂಬ ಚೆನ್ನಾಗಿದೆ, ಸುತ್ತಮುತ್ತ ಮನೆ ಪಕ್ಕನೇ ಚೆನ್ನಾಗಿದೆ. ಆಲ್ರೆಡಿ ಚಿಕ್ಕ ಮಗು ಚಡ್ಡಿ ಗಿಡ್ಡಿ ಎಲ್ಲ ಬಿಚ್ಕೊಂಡು ರೆಡಿ ಆಗಿದ್ದಾನೆ ಬೀಳೋದಕ್ಕೆ. ವಾ, ಎಲ್ಲ ಬಿಸ್ತಾ ಇದ್ದಾರೆ, ಎಲ್ಲ ಬಟ್ಟೆ ಬಿಸ್ತಾ ಇದ್ದಾರೆ. ಹುಷಾರಾಗಿ ಬರ್ರಪ್ಪ. ಸೊ ಬಿ ಕೇರ್ಫುಲ್, ಇಷ್ಟೇಜ್ ಆಗಿರೋದು ಜಸ್ಟ್ 3 inches ಅಷ್ಟೇಜ್ ಆಗಿರೋದು. ಸೊ ತುಂಬ ಒಬೆಸಿಟಿ ಇದ್ದವರು ಬೇಗ ಹರ್ಬಲ್ ಲೈಫ್ ಶೇಕ್ ಕುಡ್ದು ಸಣ್ಣ ಆಗಿ ಬನ್ನಿ. ಸೊ ಅವರು ಇಲ್ಲಿ ಬರಬಹುದು. ವಾವ್, ಸೌಂಡ್ ಬರ್ತಾ ಇದೆ ಕಣೋ ಮ್ಯಾನ್, ಇಷ್ಟೇ ಜಾಗ ಇರೋದು. ದುಷ್ಯಂತ ಹುಷಾರೋ, ಹುಷಾರಾಗಿ ಬನ್ನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಎಂಜಾಯ್ ಮಾಡ್ತಾ ಥಿಂಕ್ ವೆರಿ ಖುಷಿಯಲ್ ಅಂತ ಅನ್ಸುತ್ತೆ. ನನಿದೆ ಪಕ್ಕಲ್ಲಿ ಬೇಡ ದುಷ್ಯಂತ, ಹುಷಾರೋ, ಏನು ಬಿದ್ದರೂ ಏನಾಗಲ್ಲ. ಸೊ ಡೋಂಟ್ ವರಿ, ಚೆನ್ನಾಗಿ ನೀರು ಕುಡಿತೀರಾ, ಮೇಲೆ ಬರ್ತಾರೆ. ಸೊ ಇಲ್ಲಿ ಹಳ್ಳಿ ಮಕ್ಕಳಿದ್ದಾರೆ, ತೊಗೊಂಬಂದು ಬಿಡ್ತಾರೆ. ನನ್ನ ಹಿಂದೆ ನೋಡಿ, ವಾ, ಭತ್ತದ ಹೈಸಿ ಫಸ್ಟ್ ಟೈಮ್ ಬರೋರಿಗೆ ವೆರಿ ಡಿಫಿಕಲ್ಟ್ ಚೂರು. ಇವನಿಗೆ ಭಯ ಆಗ್ತಿದೆ ಅಂತ. ಭಯ ಆಗ್ತಿದೆ ಯಾರಿಗೆ? ಬಳ್ಳಾರಿ ಅಫ್ಕೋರ್ಸ್ ಪಬ್ಬ. ಸ್ಕೂಲ್ ವಿಡಿಯೋ ಗೇಮ್ಸ್ ಆಡೋರು, ಪಬ್ಜಿ ಆಡೋರು ಅಂತವರೆಲ್ಲ ಸುಮ್ಮನೆ ಮೊಬೈಲಲ್ಲಿ ಒಟ್ಕೊಂಡು ಪಟ್ಕೊಂಡು ಕೂತಿರ್ತಾರೆ. ಸೊ ಈ ಥರ ನ್ಯಾಚುರಲ್ ಆಗಿ ಅಡ್ವೆಂಚರಸ್ ಕ್ಲೈಂಬ್ ಟ್ರಕ್ಕಿಂಗ್ ಇವೆಲ್ಲ ಮಾಡೋದಕ್ಕೆಲ್ಲ ಇರೋಲ್ಲ. ಹಾಂ, ರೈಟ್. ವಾವ್, ಸೌಂಡ್ ಬರ್ತಾ ಇದೆ. ಅಯ್ಯೋ, ಅಲ್ಲಿ ಸೂಪರ್ ಒಳ್ಳೆ ಸೌಂಡು. ಸೌಂಡಿಗೆ ತಕ್ಕಂಗೆ ಒಳ್ಳೆ ವಿಜುವಲ್ ಎಫೆಕ್ಟ್ಸ್ ರೆಡಿ ಇದೆ. ಸೊ ನಿಮಗೆಲ್ಲ ತೋರಿಸ್ತೀನಿ. ಅಷ್ಟು ಸಾಕಾಗಿ ಒಳ್ಳೆ ಹಾಲಿನ ನೊರೆ. ಆ್ಯಕ್ಚುಲಿ ಇಲ್ಲಿ ನೀರು ಮಾಮೂಲಿಯಾಗಿದೆ, ಬಟ್ ಅಲ್ಲಿ ಒಳ್ಳೆ ಹಾಲಿನ ನೊರೆ ಥರ ಕಾಣಿಸ್ತಿದೆ. ಇನ್ನೇನು ಬಂದುಬಿಟ್ವಿ, ಜಸ್ಟ್ 100 meters ಲೆಂತ್. ಭತ್ತ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಜನಕ್ಕೆ ಇವಾಗಿನ ಕಾಲದ ಮಕ್ಕಳಿಗೆ ಅಕ್ಕಿಯಿಂದ ಮಾಡೋವಂಥ ಎಷ್ಟು ಐಟಮ್ಸ್ಗಳು ಗೊತ್ತು, ಅಕ್ಕಿನೂ ಗೊತ್ತು, ಭತ್ತ ಗೊತ್ತಿಲ್ಲ, ಭತ್ತದ ತೆನೆಯೇ ಗೊತ್ತಿಲ್ಲ, ತೆನೆ ಎಲ್ಲ ಹೆಂಗೆ ಬರುತ್ತೆ ಅಂತಲೇ ಗೊತ್ತೇ ಇಲ್ಲ. ಎಂಥವ್ರನ್ನ ನಾವು ವಂಡರ್ಲಾ, GRS, ಫ್ಯಾಂಟಸಿ ಪಾರ್ಕು ಇಲ್ಲೆಲ್ಲ ಕರ್ಕೊಂಡು ಹೋಗೋ ಬದಲು ಸಮ್ಮರ್ ಟೈಮಲ್ಲಿ ಹಳ್ಳಿಗಳಿಗೆ ಕರ್ಕೊಂಡೋಗಿ ಅಲ್ಲಿ ಮಕ್ಕಳನ್ನ ಬಿಟ್ಟಾಗ ಅಲ್ಲಿ ಇವೆಲ್ಲ ಕಲಿತಾರೆ. ಏನಂತೀಯ ದುಷ್ಯಂತ? ಓಯ್ ದುಷ್ಯಂತ, ಸೂಪರ್ ಸೂಪರ್. ಫಾಲ್ಸ್ ತುಂಬಾ ಚೆನ್ನಾಗಿದೆ, ಸೌಂಡ್ ಬರ್ತಾ ಇದೆ. ಸೊ ಫಸ್ಟ್ ಟೈಮ್ ನಮ್ಮ ದುಷ್ಯಂತ್ ಬಂದಿದ್ದಾನೆ, ಹೆಂಗ ಅನಿಸ್ತಾ ಇದೆ? ಸೂಪರ್ ಫ್ಯಾಂಟಾಸ್ಟಿಕ್, ಚೆನ್ನಾಗಿ ಅನಿಸ್ತಾ ಇದೆ. ಸೊ ಲೈವ್ ಆಗಿ ನೋಡೋಣ ಅಂತ್ಯಾ? ಯಾ. ಹೌದಾ? ಯಾ. ಓಕೆ, ಒಳ್ಳೆ ಕಟಿಂಗ್ ಮಾಡ್ಸೋಣ, ಪೂರ್ತಿ ಕಾಸು ಕೊಟ್ಟಿಲ್ವಾ, ಮುಂದೆ ಮಾಡೇ ಇಲ್ಲ. ಓಕೆ ಬನ್ನಿ.
ಟ್ರಕ್ಕಿಂಗ್ ಯಪ್ಪ ಸಾಕಾಗೋಯ್ತು ಆ ಲತ್ತಿ ಇಲ್ಲಿ ಇಳಿದು ಬರೋಷ್ಟಕ್ಕೆ ಯಪ್ಪ ರಾಮ ಸೂಪರ್ ಆಗಿದೆ ಒಳ್ಳೆ ಮಜಾ ಕೊಡೋದು ಆ್ಯಕ್ಚುಲಿ ಸಖತ್ ಟ್ರೆಕ್ಕಿಂಗ್ ಅಪ್ಪ ಇದು ಸೂಪರ್ ಆಗಿದೆ ನೆಕ್ಸ್ಟ್ ಮುಂದೆ ಇರೋದು ಹಬ್ಬ ಹಾಂ ಹಬ್ಬ ನಡೆಯೋ ತಂದೆ ತಿಳ್ಕೊಂಡ್ರು ವಾಯ್ ಆಗಲ್ಲ ನಿಲ್ಕೇಲಿ ಆಗಲ್ವಾ ಏ ಅಲ್ಲಿಂದ ಹೋಗ್ಬೋದಾ ಹೋಗ್ತೀಯ ನೀವು ಹೋಗಲ್ಲ ಸೈಟು ಏ ಬಡ ಸೂಪರ ಸೂಪರ ಯಾವ ಆಳನೂ ಇಲ್ಲ ಏನ್ ಸಾಹಸ ಏನ್ ಸಾಹಸ ಸೂಪರ ದುಷ್ಯಂತ ನಮ್ ದುಷ್ಯಂತ ನೋಡ್ರ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂಡ್ ಆಲ್ಸೋ ಪ್ರೆಸ್ ದಿಸ್ ಬೆಲ್ ಎಲ್ಲ ಬಂದ್ಬಿಟ್ವಿ ಸದ್ಯಕ್ಕೆ ನಾವು ಮಾಡಿರೋದ್ರಲ್ಲಿ ಒಂದು ಅಡ್ವಾನ್ಸ್ ಲೆವೆಲಲ್ಲಿ ಇದು ಚೆನ್ನಾಗಿದೆ ಇನ್ನೂ ಸ್ವಲ್ಪನೇ ಅಷ್ಟೇ ಇನ್ನೂ ಸೀನ್ ತುಂಬ ಇದೆ ಸಖತ್ತಾಗಿದೆ ಗುರು ಸೂಪರ್ ಫಂಟಾಸ್ಟಿಕ್ ಬೆಳಿಗ್ಗೆ ಬರ್ಬೇಕು ಇದು ಸಲ್ಗೈತೆ ಬೆಳಿಗ್ಗೆ ಬಿಸಿಲು ಆಮೇಲೆ ಇದೆ ಕೆರೆಯಲ್ಲಿ ಇರುತ್ತೆ ನೀರು ಅಲ್ಲ ಅವ್ ನೋಡಿದೆ ಆವಿರ್ದೆ ಇನ್ನೂ ನಿಂತದೆ ನೀರು ಅವಾಗ ಏನೋ ಸಹಾಯ ಮಾಡೋದು ಹೌದಾ ಇಲ್ಲೆಲ್ಲ ಯಾರು ಬಿಚ್ಚ ಹತ್ತಿರೋದಲ್ಲ ಇಲ್ವಾ ಇಲ್ಲೆಲ್ಲ ಯಾರು ಸತ್ತಿಲ್ಲ ನೀರು ಕಣ್ಣು ಮೊನ್ನೆ ಗಾಯ ಬಂತು ಇಲ್ಲೆಲ್ಲ ಯಾರು ಸತ್ತಿಲ್ಲ ಅದ್ರ ಡೇಂಜರ್ಸ್ ಎಲ್ಲ ಇಲ್ಲ ಮತ್ತೆ ಬಂದ್ರು ಮೋಸ ಇಲ್ಲ ಚೆನ್ನಾಗಿದೆ ಸೂಪರ್ ಮಾತ್ರ ಫಸ್ಟ್ ಮಜಾ ಮಾಡಿದೀವಿ ಎಲ್ಲ ಸೇರ್ಕೊಂಡು ನಿಮ್ಗೆ ಅನ್ಸುತ್ತೆ ಸರ್ ಸೂಪರ್ ಆಗಿದೆ ಇದೆ ಫಸ್ಟ್ ಟೈಮ್ ಬಂದಿರೋದು ನಮ್ ಜೊತೆ ಫಸ್ಟ್ ಟೈಮ್ ಸೊ ಹಿಂದೆ ಎಲ್ಲ ಚಿಕ್ಕ 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 ಮಿನಿ ವಾಟರ್ ಫಾಲ್ಸ್ಗಳ ತರ ಚೆನ್ನಾಗೇನು ಇದೆ ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸುಮಾರು ಎರಡು ರೂಟ್ಸ್ ಅಲ್ಲಿ ಈ ಜಾಗಕ್ಕೆ ಸೇರ್ಬೋದು ನಾವು ಇಲ್ಲಿ ಅಫಿಷಿಯಲ್ ರೂಟ್ಸ್ ಎರಡು ಇರುತ್ತೆ ಸೊ ಒಂದು ಬಂದು ಡೇಂಜರಸ್ ಪ್ಲೇಸ್ ನೋಡ್ಬೋದಿರೋದು ಯಾವುದು ನಾವು ಬಂದು ಡೇಂಜರಸ್ ಪ್ಲೇಸಾ ನಾವು ಬಂದಿದ್ದು ನೀವು ಆಗಲೇ ನೋಡಿದ್ರಲ್ಲ ವೀಡಿಯೋದಲ್ಲಿ ಅಲ್ಲಿ ಮರ ಹತ್ತಿ ನೀರಲ್ಲಿ ಇಳ್ದು ಮುಳುಗಿ ಎಲ್ಕೊಂಡು ಎಲ್ಲ ಹಂಗೂ ಬರ್ಬೋದು ಬಟ್ ಅಲ್ಲಿ ನಾವು ವೆಹಿಕಲ್ಸ್ಗಳನ್ನ ಬೆಟ್ಟದ ಮೇಲೆ ತರೋಕ್ಕಾಗಲ್ಲ ಸೊ ಇನ್ನೊಂದು ಆ ರೂಟ್ ಬಂದು ರಾಯಕೋಟೆಯಿಂದ ಬರುವಂಥದ್ದು ರಾಯಕೋಟೆ ಅಂದರೆ ಆನೇಕಲ್ಲಿಂದನೂ ಬರ್ಬೋದು ರಾಯಕೋಟೆಗೆ ಸೊ ಅಲ್ಲಿಂದನೂ ಬರಬಹುದು ಸೊ ವೀಡಿಯೋ ಅದನ್ನು ತೋರಿಸ್ಬೋದು ಸೊ ಅದು ಬಂದು ರಾಯಕೋಟೆ ಅಲ್ಲಿ ಕುರಿಗಳೆಲ್ಲ ಕಾಣಿಸ್ತಿದೆಯಲ್ಲ ಅದು ರಾಯಕೋಟೆಯಿಂದ ಬರುವಂಥ ಜಾಗ ಸೊ ಇದು ಬಂದು ನಾವು ಶೂಲಗಿರಿಯಿಂದ ಬಂದಿರುವಂಥ ಜಾಗ ಸೊ ಎರಡೂ ಕೂಡ ಚೆನ್ನಾಗಿದೆ ರೋಡು ಬಟ್ ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಇರೋದ್ರಿಂದ ಸೊ ಆದ್ಯ ಆಗ್ತಿಲ್ಲ ಸೊ ನೀರು ಓಕೆ ತುಂಬ ರಭಸವಾಗಿದೆ ಬಟ್ ಅಂಥ ಡೇಂಜರಸ್ ಅಂತ ಏನಿಲ್ಲ ಬಟ್ ಇಲ್ಲಿ ಯಾವುದೇ ರೀತಿ ಸೆಕ್ಯೂರಿಟಿ ಪರ್ಪಸ್ ಎಲ್ಲ ಏನೂ ಇಲ್ಲ ಮತ್ತು ನಮಗೆ ಏನಾದರೂ ತಿಂಡಿ ತೀರ್ಥಗಳು ಏನೂ ಬೇಕಂದರೆ ಯಾವುದೇ ರೀತಿಯಾದಂಥದ್ದು ಏನೂ ಇಲ್ಲ ಇದು ಹಳ್ಳಿ ಒಳಗೆ ಇರುವಂಥ ಫಾರೆಸ್ಟ್ ಆ ಫಾರೆಸ್ಟ್ ಪಕ್ಕನೇ ಇರುವಂತಹ ಒಂದು ಫಾಲ್ಸ್ ಚಿಕ್ಕ ಫಾಲ್ಸ್ ಸೊ ಇಲ್ಲಿ ಸುತ್ತಮುತ್ತ ಇರುವಂತಹ ಸುಮಾರು ಜನ ಭತ್ತ ಮತ್ತು ಹೂಗಳನ್ನ ಬೆಳೀತಾ ಇದ್ದಾರೆ ಸೊ ಅಲ್ಲಿರೋರಿಗಂತಾರಲ್ಲ ಈ ನೀರೇ ಅವ್ರಿಗೆ ಆಧಾರ ಸೊ ಇಲ್ಲಿಂದ ಸಾಕಷ್ಟು ನೀವು ನೋಡ್ತಾ ಇದ್ದೀರಾ ಪೈಪ್ ಲೈನ್ ಕಾಣಿಸ್ತಿದೆಯಾ ಅಲ್ಲಿ ಆ ಪೈಪ್ ಲೈನಿಂದ ಎಲ್ಲ ಅವರವರ ಕೃಷಿ ಭೂಮಿಗೆ ಅದನ್ನು ತಗೊಳ್ತಾರೆ ಸೊ ಇಲ್ಲಿರೋ ನೀರನ್ನ ಅವ್ರು ಅದನ್ನು ಯೂಸ್ ಮಾಡ್ಕೊಳ್ತಾರೆ ಸೊ ಇದು ಮೋಸ್ಟ್ಲಿ ನನಗಂತೂ ಗೊತ್ತಿಲ್ಲ ಇದು ಯಾವ ನದಿಯಿಂದ ಗೊತ್ತಿಲ್ಲ ಮೋಸ್ಟ್ಲಿ ಇದು ಇದು ಕಾವೇರಿ ನದಿಗೆ ಜಾಯ್ನ್ ಆಗುತ್ತೆ ಅದೊಂದು ನಿಜ ಬಟ್ ಇದು ಮಿನಿ ನದಿ ಯಾವುದು ಅಂತ ಗೊತ್ತಿಲ್ಲ ನದಿ ಯಾವುದು ಅಂತ ಗೊತ್ತಿಲ್ಲ ಬಟ್ ಇದು ಸೇರೋದು ಕಾವೇರಿ ನದಿಗೆ ವಗೈನಿಕಲ್ ಫಾಲ್ಸ್ ಹತ್ರ ಕಾವೇರಿ ನದಿಗೆ ಅಟ್ಯಾಚ್ ಆಗುತ್ತಿದ್ದು ಆದರೆ ಇದು ಯಾವುದು ಅಂತ ನನಗೂ ಗೊತ್ತಿಲ್ಲ ಸೊ ತುಂಬ ಚೆನ್ನಾಗಿದೆ ಸೊ ಸುತ್ತಮುತ್ತ ದಟ್ಟವಾದ ಫಾರೆಸ್ಟ್ ಇದೆ ಸೊ ಇಲ್ಲಿ ಯಾರೂ ಇಲ್ಲ ಏನೂ ಇಲ್ಲ
ಬಟ್ ನಾನು ಇಲ್ಲಿ ಲೋಕಲ್ ಗೈಡ್ಲೈನ್ಸ್ ಹತ್ರ ಕೇಳಿದಾಗ ಇಲ್ಲಿ ಯಾವುದೇ ರೀತಿಯ ಬಿದ್ದು ಸತ್ತಿರುವಂಥ ಉದಾಹರಣೆಗಳು ಯಾವುದೂ ಇಲ್ಲ ಅಂತ ಹೇಳಿದರು. ಸೊ ನನ್ನ ವೀಡಿಯೋನ ಆಲ್ರೆಡಿ ಹಾಕಿದ್ದೀನಿ. ಅವ್ರು ಹೇಳಿದ ಪ್ರಕಾರ ಇಲ್ಲಿ ಯಾರೂ ಸತ್ತಿಲ್ಲ, ಗಾಯಗಳಾಗಿಲ್ಲ, ಏನೂ ಆಗಿಲ್ಲ ಅಂತ. ಬಟ್ ನನಗೆ ನೋಡಿದ್ರೆ ಇಲ್ಲಿ ಸ್ವಲ್ಪ ಡೇಂಜರ್ಸ್ ಪ್ಲೇಸ್ ಅಂತಲೇ ಅನಿಸುತ್ತೆ. ಬಟ್ ಆದರೆ ಇಲ್ಲಿ ಯಾರೂ ಸತ್ತಿಲ್ಲ ಅಂದರೆ ಮೇ ಬಿ ಇಲ್ಲಿಗೆ ಯಾರು ಅಷ್ಟು ಜನ ಬರಲ್ಲ ಅಂತ ಅನಿಸ್ಬೋದು, ಅಥವಾ ಇಲ್ಲಿ ತುಂಬ ಸೆಕ್ಯೂರ್ನ ಅವರ ಪರ್ಸನಲ್ ಇಂಡಿವಿಜುವಲಾಗಿ ಸೆಕ್ಯೂರ್ನ ತಗೋಬೋದು. ಬಟ್ ನನಗೆ ಅನಿಸುತ್ತೆ ಇಲ್ಲಿ ಸ್ವಲ್ಪ ಡೇಂಜರಸ್ ಆಗೇನೋ ಇದೆ, ಖಂಡಿತ ಇದೆ. ಬಿಕಾಸ್ ಇಲ್ಲಿ ಡೀಪ್ ಇದೆಯಲ್ಲ, ಈ ಡೀಪಿಂದ ಆ ಕಡೆಗೆ ಹೋದರೆ ಅಲ್ಲಿ ಫುಲ್ ಆಳ ಇದೆ. ಸೊ ಅಲ್ಲಿ ಡೀಪ್ ನಾವೇನಾದರೂ ಒಂದು ಇನ್ ಕೇಸ್ ಅಂದರೆ ಈಗ ನಾನು ನಿಂತಿದ್ದೆನಲ್ಲ, ಇದು ನನ್ನ ಹೆಜ್ಜು, ಈ ಹೆಜ್ಜಿಂದ ನಾನೇನು ಕಾಲು ಜಾರಿ ಇಲ್ಲಿ ಬಿತ್ತು ಅಂತ ಹೇಳಿದ್ರೆ ಆ್ಯಕ್ಚುಲಿ ಇಲ್ಲಿ ಆಳ ಇಲ್ಲ. ಬಟ್ ಅದೇನೋ ನಾನು ಪಾಚಿ ಕಿಚಿಗೆ ಹೋದ್ರೆ ಹಂಗೆ ಮುಂದಕ್ಕೆ ಹೋಗ್ತಾ ನಾನು ಡೀಪ್ ಹೋಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಚೆನ್ನಾಗಿದೆ, ನ್ಯಾಚುರಲ್ ಗ್ರೀನ್ ಇದೆ ಇಲ್ಲಿ, ಸೂಪರಾಗಿದೆ. ಸೊ ಒಳ್ಳೊಳ್ಳೆ ಪಕ್ಷಿಗಳೆಲ್ಲ ಓಡಾಡ್ತಾ ಇದೆ, ಸಖತ್ತಾಗಿದೆ. ಇದು ಮಳೆ ಇಲ್ಲ ಆದರೂ ಸೀಸನ್ ಸೂಪರಾಗಿದೆ. ಇಲ್ಲಿ ನಾವು 7 ಕಲ್ಲು ಹತ್ತಿ ಇಳಿದು ಬಂದು ಓಡಾಡಿ ಕೊನೆಗೆ ಫೈನಲಿ ನಾವು ಬಂದಿರೋದು ಪೀಕಿಗೆ. ಸೊ ನಾವೀಗ ಮಿಡಲ್, ನಾವು ಕರೆಕ್ಟಾಗಿ ಮಿಡಲ್ ಆಗಿದ್ದೀವಿ. ನಮ್ಮ ಆ ಕಡೆನೂ ನೀರಿದೆ, ಸೊ ಈ ಕಡೆನೂ ನೀರಿದೆ, ಈ ಕಡೆನೂ ನೀರಿದೆ. ನಾವು ನಾಲ್ಕು ಸುತ್ತ ಏನೋ ನಾಲ್ಕು ಸುತ್ತ ನಾಲ್ಕು ದಿಕ್ಕಲ್ಲೂ ನೀರು, ಒಂದು ದಿಕ್ಕಲ್ಲಿ ಬೆಟ್ಟ, ಅದರ ಮೇಲೆ ನಾವು ಮಧ್ಯದಲ್ಲಿ ನಾವು. ನೀವು ಎಂಜಾಯ್ ಮಾಡ್ಬೇಕಾ? ಬನ್ನಿ. ಸೊ ನೀವು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಈಗ ಟೈಮ್ ಈಸ್ ಐ ಥಿಂಕ್ 5:00. ಸೊ 5:00